ಕೆಎಫ್ ಐ ನಲ್ಲಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಈ ವೀಕ್ ಹೊರ ಬಂದಿದೆ ಅಪ್ಡೇಟ್ಸ್ ಏನೇನು ಅಂತ ತಿಳಿಸುವಂತಹ ನಮ್ಮ ಈ ಪ್ರಯತ್ನ ಕಡಕ್ ಸಿನಿಮಾದ ವೀಕ್ಲಿ ಅಪ್ಡೇಟ್ಸ್ ಆ ಅಪ್ಡೇಟ್ಸ್ ಯಾವ್ದು ಅನ್ನೋದನ್ನ ನೋಡ್ಕೊಂಡ್ಬರೋಣ ಬನ್ನಿ ಕಂಟೆಂಟ್ ವಿನೋದ್ ಎನ್ ಕುಮಾರ್ ಕಿಚ್ಚ ಸುದೀಪ್ ಮತ್ತು ಪ್ರೊಡ್ಯೂಸರ್ ಎನ್ ಕುಮಾರ್ ಕಾಂಟ್ರವರ್ಸಿ ಮೊನ್ನೆ ಮೊನ್ನೆ ತಾನೇ ಸುದೀಪ್ ಅವರ ನಲವತ್ತಾರನೇ ಸಿನಿಮಾ ಕಿಚ್ಚ ಫಾರ್ಟಿ ಸಿಕ್ಸ್ ನ ಗ್ಲಿಮ್ಸ್ ಒಂದು ರಿಲೀಸ್ ಆಗಿದೆ ಅದಕ್ಕೆ ದೇಶದಾದ್ಯಂತ ಭರ್ಜರಿ ರೆಸ್ಪಾನ್ಸ್ ಬಂದಿದೆ ಇದು ಖುಷಿಯ ವಿಷಯ ಆದ್ರೆ ಬೇಜಾರಿನ ಸಂಗತಿ ಅಂದ್ರೆ ಒಂದು ಕಾಂಟ್ರವರ್ಸಿ ತಲೆ ಎತ್ತಿದೆ ಪ್ರೊಡ್ಯೂಸರ್ ಎನ್ ಕುಮಾರ್ ಅವರು ಸುದೀಪ್ ಅವರ ಜೊತೆಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ರಂಗ ಎಸ್ ಎಲ್ ಸಿ ಕಾಶಿ ಫ್ರಮ್ ವಿಲೇಜ್ ಮಾಣಿಕ್ಯ ಮುಕುಂದ ಮುರಾರಿ ಹೀಗೆ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಗೆ ಸುದೀಪ್ ಅವರ ಸಾಕಷ್ಟು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದ್ದಾರೆ ಇವರಿಬ್ಬರ ಸಂಬಂಧ ತುಂಬಾ ಚೆನ್ನಾಗಿತ್ತು ಆದ್ರೆ ಈಗ ಎನ್ ಕುಮಾರ್ ಅವರು ಆರೋಪ ಮಾಡ್ತಿರೋದೇನಪ್ಪಾ ಅಂದ್ರೆ ಸುದೀಪ್ ಅವರು ಅಡ್ವಾನ್ಸ್ ತಗೊಂಡು ಡೇಟ್ಸ್ ಕೊಡದೆ ಆಟ ಆಡಿಸ್ತಿದ್ದಾರೆ ಅಂತ ಇದನ್ನೆಲ್ಲ ಪ್ರೆಸ್ ಮೀಟ್ ಕರೆದು ಅವರು ಆರೋಪ ಮಾಡಿದ್ದಾರೆ ಜಾಕ್ ಮಂಜು ಅವರು ಐದೂವರೆ ಕೋಟಿನ ಕೊಡ್ತೀವಿ ನಾವು ಆಕ್ಚುಲಿ ಯಾವ ಅಡ್ವಾನ್ಸ್ ತಗೊಂಡಿಲ್ಲ ಅಂತ ಹೇಳಿದಾರಂತೆ ನಂದಕಿಶೋರ್ ಅವರು ಕೂಡ ಕುಮಾರ್ ನಲ್ಲಿ ಸುದೀಪ್ ಅವ್ರ ಜೊತೆಗೆ ಯಾವ ಸಿನಿಮಾನು ಕೂಡ ಒಪ್ಪಂದ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಸುದೀಪ್ ಅವರು ಇದ್ಯಾವುದಕ್ಕೂ ನೇರವಾಗಿ ಉತ್ತರ ಕೊಡದೆ ನನ್ನ ಒಳ್ಳೆದನವನ್ನ ದುರುಪಯೋಗ ಮಾಡ್ಕೋಬೇಡಿ ಅಂತ ಟ್ವೀಟ್ ಮಾಡಿದ್ದಾರೆ ಈ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಲಿ ಇಂಥ ಸಮಸ್ಯೆಗಳು ಇಂಡಸ್ಟ್ರಿಗೆ ಒಳ್ಳೇದಲ್ಲ ಆದ್ರೂ ಇಷ್ಟು ದಿನ ಸುಮ್ಮನಿದ್ದು ಸುದೀಪ್ ಅವರ ಕಿಚ್ಚ ಫಾರ್ಟಿ ಸಿಕ್ಸ್ ಪ್ರೋಮೋ ರಿಲೀಸ್ ಆದಾಗ್ಲೆ ಯಾಕೆ ಪ್ರೆಸ್ ಮೀಟ್ ಮಾಡಿದ್ರು ಅನ್ನೋದು ಯಕ್ಷ ಪ್ರಶ್ನೆ ಕಿಚ್ಚ ಫೋರ್ಟಿ ಸಿಕ್ಸ್ ರೆಕಾರ್ಡ್ ಕಿಚ್ಚನ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಇದೆ ಕಿಚ್ಚ ಫೋರ್ಟಿ ಸಿಕ್ಸ್ ಸಿನಿಮಾದ ಆಡಿಯೋ ರೈಟ್ಸ್ ಕೆಲವು ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ರೆಕಾರ್ಡ್ ಪ್ರೈಸ್ಗೆ ಸಾರೇಗಮಾ ಮ್ಯೂಸಿಕ್ ಗೆ ಸೇರಾಗಿದೆಯಂತೆ ಇದು ಕೆ ಜಿ ಎಫ್ ಟು ಆದ ನಂತರದ ಸ್ಥಾನಕ್ಕೆ ಕಿಚ್ಚ ಫೋರ್ಟಿ ಸಿಕ್ಸ್ ಸೇರಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಬರ್ತ್ಡೇ ಸ್ಪೆಷಲ್ ಮೊನ್ನೆ ಮೊನ್ನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡ್ರು ಇದರ ಪ್ರಯುಕ್ತ ಅವರ ಎರಡು ಹೊಸ ಸಿನಿಮಾಗಳು ಲಾಂಚ್ ಆದ್ವು ಒಂದು ಕೃಷ್ಣಂ ಪ್ರಣಯಂ ಸಖಿ ಇದನ್ನ ದಂಡುಪಾಳ್ಯ ಶ್ರೀನಿವಾಸ ರಾಜು ಅವರು ಡೈರೆಕ್ಟ್ ಮಾಡ್ತಾ ಇದಾರೆ ಪೋಸ್ಟರ್ ನೋಡಿದ್ರೆ ಇದೊಂದು ಔಟ್ ಅಂಡ್ ಔಟ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತ ಅನ್ಸುತ್ತೆ ಡೈರೆಕ್ಟರ್ ಶ್ರೀನಿವಾಸ ರಾಜು ಅವರು ಈ ತರ ಜಾನರ್ ಹೇಗ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಮತ್ತೊಂದು ಚಿತ್ರ ವಿಖ್ಯಾತ್ ಪಿಕ್ಚರ್ಸ್ ಅವರ ಇನ್ನೂ ಹೆಸರಿಡದಂತಹ ಸಿನಿಮಾ ಇದರ ಡೈರೆಕ್ಟರ್ ಕ್ಯಾಸ್ಟಿಂಗ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಗಣೇಶ್ ಅವರು ಜೋಕರ್ ಆಗಿ ಏನಾದ್ರು ಕಾಣಿಸ್ಕೋಬೋದಾ ಅನ್ನೋ ಕುತೂಹಲ ಈ ಪೋಸ್ಟರ್ ನಲ್ಲಿದೆ ಸದ್ಯಕ್ಕೆ ಗಣೇಶ್ ಅವರು ಪ್ರೀತಮ್ ಗುಬ್ಬಿ ನಿರ್ದೇಶನದ ಬಾನದಾರಿಯಲ್ಲಿ ರಿಲೀಸ್ ಆಗ್ಬೇಕಿದೆ ಗೋಲ್ಡನ್ ಸ್ಟಾರ್ ಅವರಿಗೆ ಈ ವರ್ಷ ದೊಡ್ಡ ಗೆಲುವುಗಳು ಸಿಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ ಬಿಗ್ ಡ್ಯಾಡಿ ಟ್ರೈಲರ್ ಶಿವಣ್ಣ ಅವರ ಹುಟ್ಟುಹಬ್ಬ ಅಂದ್ರೆ ಜುಲೈ ಹನ್ನೆರಡರಂದು ಶ್ರೀನಿ ನಿರ್ದೇಶನದ ಶಿವಣ್ಣ ಮಾಸ್ ಆಗಿ ಕಾಣಿಸ್ಕೊಳ್ತಿರುವಂತಹ ಗೋಸ್ಟ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ವಿಶೇಷ ಏನಪ್ಪಾ ಅಂದ್ರೆ ಬಿಗ್ ಡಾಡಿ ಟ್ರೈಲರ್ ದೊಡ್ಡ ಪರದೆಯ ಮೇಲೆ ಅಂದ್ರೆ ಸಂತೋಷ್ ಥಿಯೇಟರ್ ಸ್ಕ್ರೀನ್ ಮೇಲೆ ಲಾಂಚ್ ಆಗ್ತಿದೆ ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಗಳಿದ್ದು ಟ್ರೈಲರ್ ಹೇಗಿರುತ್ತೆ ಅನ್ನೋ ಕುತೂಹಲ ಜಾಸ್ತಿ ಆಗಿದೆ ಇದಕ್ಕೆಲ್ಲ ಜುಲೈ ಹನ್ನೆರಡರಂದು ಉತ್ತರ ಸಿಗುತ್ತೆ ತೋತಾಪುರಿ ಟು ವಿಜಯ್ ಪ್ರಸಾದ್ ನಿರ್ದೇಶನ ಮಾಡಿ ನವರಸ ನಾಯಕ ಜಗ್ಗೇಶ್ ಕೌಲಿ ಧನಂಜಯ ಅದಿತಿ ಪ್ರಭುದೇವ ಸುಮನ್ ರಂಗನಾಥ್ ಮುಂತಾದವರು ಆಕ್ಟ್ ಮಾಡಿದಂತಹ ತೋತಾಪುರಿ ಮೊದಲ ಭಾಗ ರಿಲೀಸ್ ಆಗಿ ಮಿಶ್ರ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿತ್ತು ಅದಕ್ಕೆ ಬಂದಂತಹ ಪ್ರತಿಕ್ರಿಯೆ ನೋಡಿ ಪಾರ್ಟ್ ಟು ರಿಲೀಸ್ ಆಗುತ್ತೋ ಇಲ್ವೋ ಡೌಟ್ ಇತ್ತು ಈಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ತೋತಾಪುರಿ ಟು ಆದಷ್ಟು ಬೇಗ ತೆರೆಗೆ ಬರುತ್ತದೆ ತೋತಾಪುರಿ ಟೂಗೆ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇವಿಷ್ಟು ಈ ವಾರದ ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಸುದ್ದಿಗಳು ಮತ್ತಷ್ಟು ಮಗದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೆ ಸಿಗ್ತೀನಿ ಸೈನಿಂಗ್ ಆಫ್ ಮನು